ಅಶ್ಲೀಲ ಚಿತ್ರದ ಕೆಲವು ಕಾರಣಗಳನ್ನ ನೋಡಿದ್ವಿ. ಅಶ್ಲೀಲ ಚಿತ್ರ ಮತ್ತೊಂದು ಪರಿಣಾಮನ ಏನ್ ಬೀಳುತ್ತೆ ಅಂದ್ರೆ, ಅಶ್ಲೀಲ ಚಿತ್ರ ಹೇಗೆ ಪ್ರೀತಿನ ಹಾಳು ಮಾಡುತ್ತೋ ಅದೇ ರೀತಿಯಾಗಿ ಅಶ್ಲೀಲ ಚಿತ್ರ ಇವತ್ತು ಮದುವೆನ ನಾಶ ಮಾಡ್ತಾ ಇದೆ. ಹೇಗೆ ಮದುವೆನ ನಾಶ ಮಾಡ್ತಿದೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಅಶ್ಲೀಲ ಚಿತ್ರ ನೋಡ್ತಿದ್ರೆ ಆ ವ್ಯಕ್ತಿಗೆ ನಾನು ಒಂದು ಹುಡುಗಿನ ಮದುವೆ ಆಗಿ ನನ್ನ ಇಡೀ ಜೀವನ ಪೂರ್ತಿಯಾಗಿ ಆಕೆ ಜೊತೆ ಸಮಯನ ಆಕೆ ಜೊತೆ ಒಳ್ಳೆ ಪ್ರೀತಿಯನ್ನ ಕಳಿಬೇಕು ಅನ್ನೋದಿರೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರು ಸಾವಿರಾರು ಬೆತ್ತಲೆ ಹುಡುಗಿಯರ ಫೋಟೋಸ್ಗಳನ್ನ ನೋಡಿ ನೋಡಿ, ಸಾವಿರಾರು ಬ್ಲೂ ಮೂವೀಸ್ಗಳನ್ನ ವಿಡಿಯೋಸ್ಗಳನ್ನ ನೋಡಿ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ, ಮದುವೆಗೆ ಕಾಯ್ಲಿಕ್ಕೆ ಅವ್ರಿಗೆ ಆಸಕ್ತಿ ಇರಲ್ಲ. ಮದುವೆಗೆ ಮುಂಚೆನೆ ತಪ್ಪಾದ ಸಂಬಂಧದಲ್ಲಿ ಬೀಳ್ತಾರೆ. ಮದುವೆ ಅನ್ನೋ ವ್ಯಾಲ್ಯೂ ಅದ ಅವ್ರಿಗೆ ಒಂದು ಚೂರು ಗೊತ್ತಿರಲ್ಲ. ಅವ್ರಿಗೆ ಏನಾಗುತ್ತೆ ಅಂತಂದ್ರೆ, ಅವ್ರಿಗೆ ಮದುವೆಗೆ ಮುಂಚೆನೆ ಅವರು ಸಾವಿರಾರು ಬೆತ್ತಲೆ ಫೋಟೋಸ್ನ ನೋಡಿರೋದ್ರಿಂದ ತೃಪ್ತಿನ ಕಳೆದುಕೊಂಡು ಅವರು ತಪ್ಪಾದ ಸಂಬಂಧದಲ್ಲಿ ಬೀಳ್ತಾರೆ. ಅಶ್ಲೀಲ ಚಿತ್ರ ನೋಡುವಂತವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಡ್ರಿಂಕ್ಸ್ ಮಾಡ್ಲಿಕ್ಕೆ, ಕ್ಲಬ್ಗಳಿಗೆ ಹೋಗ್ಲಿಕ್ಕೆ, ಮತ್ತೆ ಸ್ಮೋಕ್ ಮಾಡ್ಲಿಕ್ಕೆ, ಮತ್ತೆ ಒಂದು ಕೆಟ್ಟ ಅಭ್ಯಾಸಗಳಲ್ಲಿ, ಇನ್ನೂ ಅನೇಕ ಕೆಟ್ಟ ಅಭ್ಯಾಸಗಳು ಅಶ್ಲೀಲ ಚಿತ್ರದಿಂದ ಸ್ಟಾರ್ಟ್ ಆಗುತ್ತೆ. ಸಾಧಾರಣವಾಗಿ ಒಂದು ಯೌವನ ಕಾಲದಲ್ಲಿ ಎಜುಕೇಶನ್ ಟೈಮಲ್ಲಿ ನಾವು ಅಶ್ಲೀಲ ಚಿತ್ರ ನೋಡೋಕೆ ಬಿದ್ದು ಹೇಗೆ ನಮ್ಮ ಲೈಫ್ಗಳನ್ನ ಈ ಹಂತದಲ್ಲಿ ಎಜುಕೇಶನ್ ಅಲ್ಲಿ ಇರ್ಬೋದು, ಪ್ರೀತಿ ವಿಚಾರದಲ್ಲಿ ಇರ್ಬೋದು, ಮದುವೆ ಅನ್ನೋ ಒಂದು ಸುಮಧುರವಾದ ಸಂದರ್ಭಕ್ಕಿರ್ಬೋದು, ಇದನ್ನ ಹಾಳು ಮಾಡ್ಕೊಳ್ಳೋದು ಮಾತ್ರ ಅಲ್ಲದೆ ಅಶ್ಲೀಲ ಚಿತ್ರ ಇವತ್ತು ಈ ಲೋಕದಲ್ಲಿ ಬೀಳ್ತಿರೋ ಅತಿ ಭಯಂಕರವಾದ ಪರಿಣಾಮ ಏನು ಅಂತಂದ್ರೆ, ಅಶ್ಲೀಲ ಚಿತ್ರದಿಂದ ಅತ್ಯಾಚಾರಗಳೇ ಹೆಚ್ಚಾಗ್ತಾ ಇದೆ. ಅತ್ಯಾಚಾರ ಹೇಗೆ ಹೆಚ್ಚಾಗ್ತಾ ಇದೆ ಅಂತಂದ್ರೆ, ಆ ಅಶ್ಲೀಲ ಚಿತ್ರ ನೋಡಿ 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 ಅವ್ರ ಅಶ್ಲೀಲ ಚಿತ್ರನ ನಿರಂತರವಾಗಿ ನೋಡೋದ್ರಿಂದ ಅವ್ರಿಗೆ ಒಂದು ಚೂರು ತೃಪ್ತಿ ಇರಲ್ಲ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನನ್ ಮೊದ್ಲೇ ಹೇಳಿದ ಪ್ರಕಾರವಾಗಿ ಅವ್ರ ಸಂಪೂರ್ಣವಾಗಿ ತಮ್ಮ ಮಾನವೀಯ ಗುಣನ ಮಾನವೀಯತೆನ ಹಾಳು ಮಾಡ್ಕೊಂಡಿರ್ತಾರೆ. ಅವ್ರೇನ ಅವ್ರು ಯಾರನ್ನ ನೋಡ್ತಾರೋ ಅವರನ್ನ ಅವರು ಹೇಗೆ ವಿಡಿಯೋಗಳಲ್ಲಿ ಫೋಟೋಸ್ಗಳಲ್ಲಿ ನೋಡ್ತಿರ್ತಾರೋ ಹಾಗೆ ಉಪಯೋಗಿಸ್ಕೊಳ್ಳಿಕ್ಕೆ ಆಸೆ ಪಡ್ತಾರೆ. ನಮ್ಗಿಷ್ಟ ಆಗೋ ಯಾವುದೋ ಒಂದು ವಸ್ತು, ಈಗ ಉದಾಹರಣೆಗೆ ಒಂದು ತಿಂಡಿ, ಆ ತಿಂಡಿನ ನಾವು ನೋಡಿ ಮಾತ್ರ ತೃಪ್ತಿ ಪಡೋದಲ್ಲ, ಅದನ್ನ ರುಚಿಸ್ಲಿಕ್ಕೆ ಇಷ್ಟಪಡ್ತೀವಿ, ಅದನ್ನ ತಿಂದು ನಾವು ರುಚಿಸ್ಬೇಕು ಅಂತ ಆಸೆ ಪಡ. ಹೇಗೆ ಕೆಲವು ಸಾಧಾರಣವಾದ ಇಷ್ಟಾರ್ಥಕ ವಸ್ತುಗಳಲ್ಲಿ ನಾವು ಆಸೆ ಪಡ್ತೀವೋ ಅದೇ ರೀತಿಯಾಗಿ ಅಶ್ಲೀಲ ಚಿತ್ರ ನೋಡಿದ್ದಲ್ಲ, ಅನಂತರದಲ್ಲಿ ಅವರು ಸಾಫ್ಟ್ ಫೋನೋ ಇಂದ ಹಾಡು ಫೋನೋ, ಹಾಡು ಫೋನೋ ಇಂದ ವಯೊಲಿನ್ ಫೋನೋ, ವಯೊಲಿನ್ ಫೋನೋ ಇಂದ ಚೇಳ್ ಫೋನೋ, ಹೀಗೆ ಒಂದರಲ್ಲಿ ತೃಪ್ತಿ ಇಲ್ಲ ಅಂದ್ರೆ ಮತ್ತೊಂದನ್ನ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಅದರಲ್ಲಿ ತೃಪ್ತಿ ಇಲ್ಲ ಅಂದ್ರೆ ಮತ್ತೊಂದನ್ನ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೇಗೆ ಒಂದು ಸಾಫ್ಟ್ ಫೋನ್ ಅಲ್ಲಿ ಮತ್ತೆ ಹಾರ್ಡ್ ಫೋನ್ ಅಲ್ಲಿ ಇದೆಲ್ಲ ಒಂದನ್ನ 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 ಅಂತಂತವಾಗಿ ಆ ಎಲ್ಲೆ ಮೀರಿ ಅದರಲ್ಲಿ ತೃಪ್ತಿ ಕಾಣದೆ ಯಾವಾಗ ಅವರು ಕ್ರೂರವಾದ ಅಶ್ಲೀಲ ಚಿತ್ರಗಳನ್ನ ಅಂದ್ರೆ ಅತ್ಯಾಚಾರ ವಿಡಿಯೋಸ್ಗಳನ್ನ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ 30% PUC ಡಿಗ್ರಿ ಸಮಯದ ಯೌವನಸ್ಥರು ಸ್ಟೂಡೆಂಟ್ಸ್ ಅವರು ವೈಲೆಂಟ್ ಫೋನ್ ಅಂತಂದ್ರೆ ಕ್ರೂರವಾದ ಅಶ್ಲೀಲ ಚಿತ್ರನ ಮತ್ತೆ ರೇಪ್ ವಿಡಿಯೋಸ್ಗಳನ್ನ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಂಥ ವಿಡಿಯೋಗಳನ್ನ ನೋಡುವಾಗ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ, ಅವರು ಸಂಪೂರ್ಣವಾಗಿ ಅದರಲ್ಲಿ ಅವರನ್ನ ಅವರು ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ಎಷ್ಟೋ ಯೌವನ ನಾವು ಸಂಸ್ತಿದೀವಿ, ಎಷ್ಟೋ ಯವನಸ್ತ್ರ ಹೇಳ್ತಾರೆ ನನ್ಗೆ ಇಷ್ಟ ಇಲ್ಲ ಅದು ಕೆಟ್ಟದಂತ ನನ್ಗೆ ಚೆನ್ನಾಗಿ ಗೊತ್ತು, ಆದ್ರೆ ನನ್ಗೆ ಅದರಿಂದ ಹೊರಗೆ ಬರ್ಲಿಕ್ಕಾಗಲ್ಲ. ಯಾಕಂತಂದ್ರೆ ಅಶ್ಲೀಲ ಚಿತ್ರ ಅನ್ನುವಂಥದ್ದು ಈ ಡ್ರಿಂಕ್ಸ್ ಮತ್ತೆ ಸ್ಮೋಕ್ ಮಾಡುವಂತ ವ್ಯಕ್ತಿಗಳಿಗೆ ಹೇಗೆ ಅದರಿಂದ ಆ ಒಂದು ಚಟ್ಟೆಯಿಂದ ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ವೋ ಅದೇ ತರ ಅಶ್ಲೀಲ ಚಿತ್ರ ನೋಡುವಂತ ವ್ಯಕ್ತಿಗಳಿಗೂ ಕೂಡ ಬರ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಅಶ್ಲೀಲ ಚಿತ್ರ ಅನ್ನೋದು ಡ್ರಿಂಕ್ಸ್ ಗಿಂತ ಸ್ಮೋಕ್ ಗಿಂತ ಹೆಚ್ಚು ಅಡಿಕ್ಟ್ ಮಾಡುವಂಥದ್ದು. ಅಶ್ಲೀಲ ಚಿತ್ರ ಹಾಗೆ ಅಡಿಕ್ಟ್ ಮಾಡಿರೋದ್ರಿಂದ, ಹಾಗೆ ಅವರನ್ನ ಬೆಳೆಸಿರೋದ್ರಿಂದ, ಹಾಗೆ ಅದರಲ್ಲಿ ಅವರು ಮುಳುಗಿ ಹೋಗಿರೋದ್ರಿಂದ ಅವ್ರು ಏನನ್ನ ಮಾಡ್ತಾರೆ ಅಂತಂದ್ರೆ, ಅವರು ಅದನ್ನ ಕಾರ್ಯರೂಪದಲ್ಲಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇವತ್ತು ಅಶ್ಲೀಲ ಚಿತ್ರದ ಅತಿ ಮುಖ್ಯವಾದ ಎರಡು ಪರಿಣಾಮ ಏನು ಅಂತಂದ್ರೆ, ಅಶ್ಲೀಲ ಚಿತ್ರದಿಂದ ಅತ್ಯಾಚಾರ ಜಾಸ್ತಿ ಆಗ್ತಾ ಇದೆ, ಮತ್ತೆ ಅಶ್ಲೀಲ ಚಿತ್ರದಿಂದ ಹೆಣ್ಮಕ್ಕಳನ್ನ ಕಿಡ್ನಾಪ್ ಮಾಡುವಂತದ್ದು ಹೆಚ್ಚಾಗ್ತಾ ಇದೆ. ಹೇಗೆ ಅಂತಂದ್ರೆ, ಅಶ್ಲೀಲ ಚಿತ್ರ ತನ್ನ ಕಾರ್ಯನ ಸಾಧಿಸ್ಕೊಳ್ತಾ ಇದೆ ಅಂತಂದ್ರೆ, ಅಶ್ಲೀಲ ಚಿತ್ರನ ನೋಡಿ 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 ಅದರಲ್ಲಿ ಮುಳುಗಿ ಹೋಗಿ ಅದರಲ್ಲಿ ಬೆರ್ತೋಗಿ ಆ ಒಂದು ಕೆಟ್ಟ
ಕೆಟ್ಟ ಆಲೋಚನೆ ಅದ್ರೊಳಗ ಆತನ ಒಳಗಡೆ ಅಥವಾ ಆಕೆ ಒಳಗಡೆ ತುಂಬಿಕೊಂಡಿರೋದ್ರಿಂದ ವಿಶೇಷವಾಗಿ ನಾನು ಇದನ್ನ ಆಕೆ ಅನ್ನೋದಕ್ಕಿಂತ ಆತ ಅನ್ನೋದ್ರಲ್ಲಿ ನಾನು ಮಾತಾಡ್ಲಿಕ್ಕೆ ಹೋಗ್ತೇನೆ. ಇವತ್ತು 70% ಹುಡುಗರೇ ಅಶ್ಲೀಲ ಚಿತ್ರ ನೋಡೋದ್ರಲ್ಲಿ ಬಿದ್ದು ಹೋಗಿರೋದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ನೋಡಿದ್ರಲ್ಲ ಅದನ್ನ ಮಾಡಕ್ಕೆ ಅವರು ಪ್ರಾರಂಭ ಮಾಡ್ತಾರೆ. ಇವತ್ತು ಅತ್ಯಾಚಾರಕ್ಕೆ ಅನೇಕ ಗುಂಪುಗಳು, ಅನೇಕ ತಂಡಗಳು, ಅನೇಕ ಟಿವಿ ಪ್ರೋಗ್ರಾಮ್ಗಳಲ್ಲಿ ಅಶ್ಲೀಲ ಚಿತ್ರ ಅಥವಾ ಅತ್ಯಾಚಾರ ಹೆಚ್ಚಾಗ್ತಿರೋದಕ್ಕೆ ಕಾರಣ ಏನು ಅಂತಂದ್ರೆ ಅವ್ರು ಯಾರು ಅಶ್ಲೀಲ ಚಿತ್ರ ಅಂತ ಹೇಳೋದಿಲ್ಲ. ಕೆಲವು ಮಾತಾಡುವಂತ ಒಂದು ಚಿಕ್ಕ ಕಾರಣ ಏನು ಅಂತಂದ್ರೆ ಸರಿಯಾಗಿ ವಸ್ತ್ರ ಹಾಕೋದಿಲ್ಲ, ಹೆಣ್ಮಕ್ಳು ಸರಿಯಾಗಿ ವಸ್ತ್ರ ಹಾಕೋದಿಲ್ಲ, ಹೆಣ್ಣು ಮಕ್ಕಳು ಸರಿ ಇಲ್ಲ, ಹೀಗೆ ಮಾತಾಡ್ತಾರೆ. ಆದ್ರೆ ಅವರು ಅತ್ಯಾಚಾರಕ್ಕೆ ಭಾಗವಹಿಸೋದಕ್ಕಿಂತ ಮುಂಚಿತವಾಗಿ ಅವ್ರು ಏನೋ ಮೊಬೈಲ್ ಅಲ್ಲಿ ನೋಡಿದ್ರಂತೆ, ಅವರು ಮೊಬೈಲ್ ನ ಉಪಯೋಗಿಸಿದ್ರು, ಅವ್ರು ಯಾವ್ದೋ ಕೆಟ್ಟ ವಿಡಿಯೋಸ್ ಕಣ್ಣ ನೋಡಿ ಹೋದ್ರು, ಅದನ್ನ ನೋಡಿ ಅದರಿಂದ ತುಂಬಲ್ಪಟ್ಟು ಆ ಎಲ್ಲ ಒಂದು ಆಲೋಚನೆ ಯೋಜನೆಗಳೆಲ್ಲ ಮಾಡಿಕೊಂಡು ಅನಂತರದಲ್ಲಿ ಅವರು ಅತ್ಯಾಚಾರ ಮಾಡಿರೋದನ್ನ ಗಮನಿಸಿರೋದುಂಟು. ಅತ್ಯಾಚಾರ ಮಾಡಿ ಅಥವಾ ಗ್ಯಾಂಗ್ ರೇಪ್ಸ್ ಗಳನ್ನ ಮಾಡಿ ಜೈಲ್ ಸೇರಿರ್ತಕ್ಕಂತ ವ್ಯಕ್ತಿಗಳು ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲದೆ ಅನೇಕ ದೇಶಗಳಲ್ಲಿ ಅವ್ರದ ನಿಜವಾದ ಹಿನ್ನೆಲೆ, ಅತ್ಯಾಚಾರಕರ ನಿಜವಾದ ಹಿನ್ನೆಲೆನ ನೋಡೋದಾದ್ರೆ ಅವ್ರ ಜೀವಿತದಲ್ಲಿ ಇರ್ತಕ್ಕಂತ ಅತಿ ಮುಖ್ಯವಾದ ಅಭ್ಯಾಸ ಅದು ಅಶ್ಲೀಲ ಚಿತ್ರ ನೋಡುವಂಥದ್ದು. ಯಾಕೆಂತಂದ್ರೆ ಸಾಧ್ಯ ಇಲ್ಲ ಅದನ್ನ ನೋಡೋದು, ನೋಡಿ ಸುಮ್ಮನೆ ಸಾಧಾರಣವಾಗಿ ನಾನು ಅಶ್ಲೀಲ ಚಿತ್ರನೂ ನೋಡ್ತೀನಿ, ನಾನು ಎಜುಕೇಷನ್ನು ಮಾಡ್ತೀನಿ, ಅಶ್ಲೀಲ ಚಿತ್ರನೂ ನೋಡ್ತೀನಿ, ನಾನು ಜಾಬ್ ಮಾಡ್ತೀನಿ, ಸಾಧ್ಯನೇ ಇಲ್ಲ. ಅಶ್ಲೀಲ ಚಿತ್ರ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ವ್ಯಕ್ತಿ ಬೇರೆ ಎಲ್ಲ ಕಡೆ ಗಮನ ಬಿಟ್ಟು ಅದನ್ನ ಆ ಒಂದು ಕೆಟ್ಟ ಒಂದು ಕಾಮ ತುಂಬಿಕೊಳ್ಳುತ್ತದಲ್ಲ ಅದನ್ನ ಈಡೇರಿಸ್ಕೊಳ್ಳಿಕ್ಕೆ ಆತನ ಪ್ರಯತ್ನಿಸ್ತಾ ಇರ್ತಾನೆ. ಎಷ್ಟೋ ಚಿಕ್ಕ ಮಕ್ಕಳುಗಳ ಮೇಲೆ, ವಯಸ್ಸಾದಂತ ವ್ಯಕ್ತಿಗಳ ಮೇಲೆ ಈ ದಿನಗಳಲ್ಲಿ ನಾವು ಅತ್ಯಾಚಾರಗಳ ಹಿನ್ನೆಲೆಯನ್ನ ನಾವು ನೋಡಿದ್ರೆ ಕೇವಲ 17 ವರ್ಷದ ಹುಡುಗ ಅಂತಂದ್ರೆ ಒಂದು PUC ಕ್ಲಾಸ್ ರೂಮ್ ಅಲ್ಲಿ ಕೂರ್ಬೇಕಾಗಿದ್ದಂತ ಹುಡುಗ, 17 ವರ್ಷದ ಹುಡುಗ 9ನೇ ತರಗತಿಯಲ್ಲಿ ಇರ್ತಕ್ಕಂತ 15 ವರ್ಷದ ಹುಡುಗಿ ಮೇಲೆ, 8 ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥದ್ದು, 25 ವರ್ಷದ ಒಂದು ಒಬ್ಬ ಯುವಕ 50 ವರ್ಷದ ವ್ಯಕ್ತಿ ಮೇಲೆ ಅತ್ಯಾಚಾರ ಮಾಡ್ತಿರುವಂಥದ್ದು. ಇವತ್ತು ಅತ್ಯಾಚಾರ ಮಾಡುವವರ ವಯಸ್ಸಿನ ಮಿತಿ ಅತಿ ಕಡಿಮೆ ಆಗ್ತಾ ಇದೆ. ಯಾಕೆಂತಂದ್ರೆ ಅತ್ಯಾಚಾರ ಮಾಡುವವರು ಯಾರು? ಅಶ್ಲೀಲ ಚಿತ್ರನ ನೋಡುವಂತವರು. ಅಶ್ಲೀಲ ಚಿತ್ರ ನೋಡ್ತಿರೋದು ಇವತ್ತು ಅಧಿಕವಾಗಿ ಯವನಸ್ತ್ರ. ಯಾಕೆ ಗೊತ್ತಾ? ಸಾಧಾರಣವಾಗಿ ಸಿಗ್ತಾ ಇದೆ. ನಾವು ಎಲ್ಲಿವರೆಗೆ ನಮ್ಮ ಪಟ್ಟಣದಲ್ಲಿ, ನಮ್ಮ ಕಾಲೇಜಿನ ಸುತ್ತಮುತ್ತಲು, ನಮ್ಮ ಫ್ರೆಂಡ್ಸ್ ಗುಂಪುಗಳ ಮಧ್ಯದಲ್ಲಿ ಅಶ್ಲೀಲ ಚಿತ್ರ ತಪ್ಪು, ಅಶ್ಲೀಲ ಚಿತ್ರ ನೋಡ್ಬೇಡ್ರಿ, ಅಶ್ಲೀಲ ಚಿತ್ರದಿಂದ ನಮ್ಮ ಮನಸ್ಸಿನ ಸ್ಥಿತಿ ಬದಲಾಗುತ್ತೆ ಅಂತ ನಾವು ಎಲ್ಲಿವರೆಗೆ ಹೇಳೋದಿಲ್ವೋ, ಎಲ್ಲಿವರೆಗೆ ನಾವು ಎಚ್ಚರಿಸಿದಿಲ್ವೋ, ಅಲ್ಲಿವರೆಗೂ ನಾವು ಅಶ್ಲೀಲ ಚಿತ್ರದಲ್ಲಿ ನಾವು ಸಂಪೂರ್ಣವಾಗಿ ಬಿದ್ದೋಗ್ತೀವಿ. ಅಶ್ಲೀಲ ಚಿತ್ರ ನೋಡಿದ್ರಲ್ಲೇ ನಾವು ಸಂತೋಷ ಪಡ್ತಾ ಇರ್ತೀವಿ.